ಅಲ್ಲಿ ನಿಂತಿರೋಲ್ಲ ಬನ್ನಿ ಈ ಕಡೆ ಅಲ್ಲಿ ನಿಂತಿರೋಲ್ಲ ಬನ್ನಿ ಈ ಕಡೆ ಎಲ್ಲ ಕಾರ್ಯಕರ್ತ ಬಂಧುಗಳೇ ಬೈಂದೂರು ಕ್ಷೇತ್ರದ ಕಾರ್ಯಕರ್ತರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೊಮ್ಮೆ ಗೆಲ್ಲಿಸೋದಕ್ಕೆ ತಯಾರಾಗಿ ಬಂದಿದ್ದೀರಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಬಹಳ ಯಶಸ್ವಿಯಾದ ಮೋಟಾರ್ ಸೈಕಲ್ ರ್ಯಾಲಿ ಮಾಡ್ಕೊಂಡು ಬಂದಿದ್ದೀರಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಕಚೇರಿ ಕಡೆ ನೋಡ್ತಾ ಇದ್ದೆ ನೀವು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಘೋಷಣೆಗಳು ಕೂಗ್ತಾ ಇದ್ರೆ ಆ ಕಾಂಗ್ರೆಸ್ ಕಚೇರಿಯಲ್ಲಿ ಬಂದು ನಿಂತಿದ್ದರು ವಾಪಸ್ ಅವ್ರ ಕಚೇರಿ ಹೊರಟೋದು ಅದೇ ರೀತಿ ಈ ವಿಧಾನಸಭೆ ಚುನಾವಣೆ ಮುಗಿತಿದ್ದಂಗೆನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ವಿಧಾನಸೌಧದಲ್ಲಿ ಆಗುತ್ತೆ ಕಾಂಗ್ರೆಸ್ನವರು ಹೊರಗಡೆ ಹೋಗ್ತಾರೆ ಇದು ಈ ಒಂದು ಚುನಾವಣೆ ಫಲಿತಾಂಶ ನೀವೆಲ್ಲ ಗಮನಿಸ್ತಾ ಇದ್ದೀರಾ ನಾಲ್ಕು ದಿಕ್ಕಲ್ಲಿ ಈ ಒಂದು ವಿಜಯ ಸಂಕಲ್ಪ ಯಾತ್ರೆ ನಿಮ್ಮಂತ ಕಾರ್ಯಕರ್ತರ ಶ್ರಮದಿಂದ ಯಶಸ್ವಿ ಆಗ್ತಾ ಇದೆ ಯಶಸ್ವಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಬೊಮ್ಮಾಯಿ ಯಡಿಯೂರಪ್ಪ ಇವರನ್ನ ಸಹಿಸಿಕೊಳ್ಳಾರದೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ ಅಣ್ಣ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಆದರೆ ಯಾವ ಚಿಂತೆಯನ್ನು ಮಾಡಬೇಡಿ ಅವ್ರು ಎಷ್ಟೇ ಟೀಕೆ ಮಾಡಲಿ ಎಷ್ಟೇ ಕೆಟ್ಟ ಕೆಟ್ಟ ಮಾತಾಡಿದ್ರು ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಜನರ ಭಾರತೀಯ ಜನತಾ ಪಾರ್ಟಿ ಜೊತೆಗಿರೋದು ನೇರವಾಗಿ ಕಾಣ್ತಾ ಇದ್ದೇವೆ ನರೇಂದ್ರ ಮೋದಿ ಅಂತಿದ್ದಂಗೆನೆ ಈ ದೇಶದ ರೈತರು ನಮಗೆ ಒಟ್ಟು ಯಡಿಯೂರಪ್ಪನವರು ನರೇಂದ್ರ ಮೋದಿ ಅವರು ಸೇರಿ 10,000 ರೂಪಾಯಿ ಕೊಟ್ಟಿರೋದನ್ನ ಜೀವನದಲ್ಲಿ ಮರೆಯಕ್ಕಾಗಲ್ಲ ರೈತರು ನಮ್ಮ ನಾಯಕರಿಗೆ ಹೊಗಳ್ತಾ ಇದ್ದಾರೆ ಸೈನಿಕರು ಹಿಂದೆ ಯಾವುದೇ ಸರ್ಕಾರ ಸೈನಿಕರಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿರಲಿಲ್ಲ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನ ಚೈನಾ ನಮ್ಮ ಜೊತೆ ಬಂದ್ರೆ ಮಗ್ಗಲು ಮುರಿತೀವಿ ಏನಂತ ಧೈರ್ಯದಲ್ಲಿ ಸೈನಿಕರಿದ್ದಾರೆ ಇದು ನಮ್ಮ ಆನಂದ ಒಂದ್ ಕಡೆ ಸೈನಿಕರು ಸಂತೋಷವಾಗಿದ್ದಾರೆ ಮತ್ತೊಂದು ಕಡೆ ರೈತರು ಸಂತೋಷವಾಗಿದ್ದಾರೆ ಅನೇಕ ವರ್ಷಗಳಿಂದ ಶತಶತಮಾನಗಳಿಂದ ದೇವರು ಅಂದ ತಕ್ಷಣ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಜನ ಕನಸು ಕಾಣ್ತಾ ಇದ್ರು ಆಗತ್ತೋ ಇಲ್ಲೋ ಅಂತ ಈಗ ಇನ್ನೊಂದು ವರ್ಷಕ್ಕೆ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಇಡೀ ಇಡೀ ದೇಶದ ಪ್ರಶಂಸೆಗೆ ಪಾತ್ರ ಆಗ್ತಾ ಇದೆ ಅಯೋಧ್ಯೆ ರಾಮ ಮಂದಿರ ಮುಗಿತಿದ್ದಂಗೆನೆ ಕಾಶಿ ವಿಶ್ವನಾಥ ಮಧುರೆ ಶ್ರೀಕೃಷ್ಣ ಪರಮಾತ್ಮನ ಎರಡೂ ದೇವಸ್ಥಾನಗಳು ಅವು ಕೂಡ ಉದ್ಧಾರ ಆಗತ್ತೆ ಇದರಲ್ಲಿ ಯಾವ ಅನುಮಾನನೂ ಇಲ್ಲ ಹಾಗಾಗಿ ಈ ಒಂದು ರಥಯಾತ್ರೆ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಸ್ಫೂರ್ತಿ ಕೊಟ್ಟಿದೆ ಕಾರ್ಯಕರ್ತರು ಸ್ಫೂರ್ತಿ ಕೊಟ್ಟಿದೆ 150ಕ್ಕೂ ಹೆಚ್ಚು ಸ್ಥಾನವನ್ನ ಭಾರತೀಯ ಜನತಾ ಪಾರ್ಟಿ ತರೋ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡೋಣ ವಿಶೇಷವಾಗಿ ನಮ್ಮ ಬೈಂದೂರು ಶಾಸಕರು ಸಾಕಷ್ಟು 1,000,000,000,000 ಹಣವನ್ನ ಈ ಒಂದು ಕ್ಷೇತ್ರ ತಂದಿದ್ದು ಅಭಿವೃದ್ಧಿ ಮಾಡಿದ್ದಾರೆ ಸುಕುಮಾರ್ ಶೆಟ್ಟಿಗೆ ಸಹಕಾರ ಕೊಡ್ತಾ ನಮ್ಮ ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಅವರು ಬೈಂದೂರು ಅಭಿವೃದ್ಧಿ ಮಾಡೋದ್ರಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ಹಾಗಾಗಿ 23ರಲ್ಲಿ ವಿಧಾನಸಭೆ 24ರಲ್ಲಿ ಲೋಕಸಭೆ ಎರಡೂ ಕ್ಷೇತ್ರವನ್ನ ಭಾರತೀಯ ಜನತಾ ಪಾರ್ಟಿ ಗೆದ್ದು ರಾಜ್ಯದಲ್ಲೂ ಬಿಜೆಪಿ ಕೇಂದ್ರದಲ್ಲೂ ಬಿಜೆಪಿ ತರೋದಕ್ಕೆ ಯಶಸ್ವಿ ಆಗೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ